ಈಶ್ವರ ನನ್ನನ್ನು ಕ್ಷಮಿಸಿ ಬಿಡು. ನಾನು ಯಾರಿಗೂ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ ನಿಜ, ಆದರೆ ನನ್ನ ಆಳ್ವಿಕೆಯಲ್ಲಿ ಯಾರಿಗೂ ಯಾವುದೇ ರೀತಿಯ ಕೊರತೆ ಇಲ್ಲ ಎಂದು ಭಾವಿಸಿ ಅರಮನೆಯಲ್ಲೇ ಇದ್ದಿದ್ದು ನಾನು ಮಾಡಿದ ಮಹಾ ಅಪರಾಧ. ನನ್ನ ಭಾವನೆಗಳೆಲ್ಲವೂ ಭ್ರಮೆ. ಆ ದುಷ್ಟ ಕಾಲನೇತ್ರನ ಆಲೋಚನೆಗಳು, ಅವನ ಕಾರ್ಯಗಳು ಎಲ್ಲೆಡೆ ಹಬ್ಬಿದೆ. ಜನರ ಮನಸ್ಸನ್ನು ಕೆಡಿಸಿದ್ದಾನೆ, ಸಮಾಜದಲ್ಲಿ ಒಡಕನ್ನುಂಟು ಮಾಡಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಬಂಧಿಸಲೇಬೇಕು ದೇವ. ಅವನಿರುವ ದಿಕ್ಕನ್ನು ತೋರಿಸು. ನಾನು ಅಸಹಾಯಕನಾಗಿಲ್ಲ, ಕಂಗಾಲಾಗಿ ನಿನ್ನಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿಲ್ಲ. ಕಾಲನೇತ್ರನಿಗಾಗಿಯೇ ಬಂದ ನನಗೆ ನನ್ನ ಮನಸ್ಸು ರೇಣುಕೆಯತ್ತ ಹರಿಯುತ್ತಿದೆ. ಆ ಅನುಮಾನಾಸ್ಪದ ವ್ಯಕ್ತಿ ತಪ್ಪಿ ಹೋದ. ಅವನು ಕಾಲನೇತ್ರನ ಸಹಚರವೆಂಬುದು ನನ್ನ ಅನಿಸಿಕೆ. ಭಗವಂತ, ಕಾಲನೇತ್ರ ಇರುವ ಜಾಗವನ್ನು ತೋರಿಸಿಬಿಡು. ಇದೇನಿದು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ರಿ? ನೀನೇನು ದಿನ ಬೆಳಗ್ಗೆ ಕಸ ಹೊಡಿತಿದ್ದೆ, ಇವತ್ತು ಇಷ್ಟೊತ್ತಿಗೆ ಹೊಡಿತಾ ಇದೀಯಾ? ಯಾಕೆ? ಏನ್ ಪ್ರತಿದಿನ ಒಂದೇ ಸಮ ಇರುತ್ತಾ? ಒಂದೊಂದಿನ ವ್ಯತ್ಯಾಸ ಆಗುತ್ತಪ್ಪ. ಸಾಕವ ಮನೆಗೆ ಬಂದಿದ್ಲು, ಮಾತಾಡ್ತಾ ಕೂತ್ಬಿಟ್ವಾ, ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಈ ಕಸ ಗುಡಿಸ್ತಿದ್ದೆ. ಅದಿರ್ಲಿ, ನೀವೇನು ಇಷ್ಟು ಬೇಗ ಬಂದ್ಬಿಟ್ರಲ್ಲ, ಯಾಕೆ ಮೈಗೆ ಹುಷಾರಿಲ್ವಾ? ಅಥವಾ ಅರಮನೇಲಿ ಏನಾದರೂ ರಗಳೇನಾ? ಅಲ್ಲ, ಅದು ಇಲ್ಲಿಂದ ಹೋಗ್ಬೇಕಾದ್ರೆ ಮಹಾರಾಜ್ರಿಗೆ ಏನೋ ಕಿರಿಕಿರಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕೇಳಿದೆ. ಮನೇಲಿ ಒಂದು ಸಣ್ಣ ಕಿರಿಕಿರಿ ಆದ್ರೆ ನಿನ್ ಕೈಲಿ ನಿಭಾಯಿಸಕ್ ಆಗಲ್ಲ. ಅರಮನೇಲಿ ಕಿರಿಕಿರಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ನಿನಗೇನ್ ಚಟ? ಯಾಕೆ ಒಳ್ಳೆ ಕಣ್ಣು ಚುಚ್ಚಂಗೆ ಮಾತಾಡ್ತೀರಾ? ಏನ್ ಕೇಳ್ಬಾರ್ದು ಕೇಳ್ದೆ? ಏನಾಗಿದೆ ನಿಮ್ಗೆ? ನಾನು ಒಂದು ಮುಖ್ಯವಾದ ಕೆಲಸಕ್ಕೆ ಈಗ ಬಂದಿದ್ದೀನಿ, ಮತ್ತೆ ಅರಮನೆಗೆ ಹೋಗ್ಬೇಕು. ಹೋಗಿ, ಆದ್ರೆ ನಂದೊಂದು ಮಾತು. ಏನೋ ನೋಡಿ, ನನಗೆ ಅದೇ ಬೇಕು ಇದೇ ಬೇಕು ಅಂತ ನಾನು ಕೇಳಲ್ಲ. ನೀವು ತಂದು ಹಾಕಿದ್ರಲ್ಲೇ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ, ಆದ್ರೆ ದಯವಿಟ್ಟು ನಿಮ್ ಮಗಳನ್ನ ಒಂಚೂರು ಹದ್ದು ಬಸ್ತಲ್ಲಿ ಇಡಿ. ಸಾಕಾಗಿದೆ ನನಗೆ. ನೋಡಿ, ನೀವು ಕೆಲಸದಲ್ಲಿ ದೇವ್ರನ್ನ ಕಾಣೋರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ ಕೆಲ್ಸದ ಮೇಲೆ ಇರೋ ಪ್ರೀತಿ ಸ್ವಲ್ಪ ಸಂಸಾರದ ಮೇಲೂ ಇರ್ಲಿ. ಈಗಾಗ್ಲೇ ಎಲ್ಲವ ಮನೇಲಿ ಇಲ್ಲ. ಹೆಣ್ಣು ಮದ್ವೆ ಆದ್ಮೇಲೆ ಒಂದೇ ಸತಿ ಹೊರಗಡೆ ಹೋದ್ರೆ ಚಂದ. ಎಲ್ಲಮ್ಮ ಮನೇಲಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಈಗ ಇಲ್ಲಿಗೆ ಬಂದಿರೋದು. ನಿಮಗೆ ಎಲ್ಲಿ ಸಿಕ್ಕಿದ್ಲೋ ಅವಳು? ನಿಮಗೆ ಹೇಗೆ ಗೊತ್ತು ಅವಳು ಮನೇಲಿಲ್ಲ ಅಂತ? ಶ್ರೀ ರೇಣುಕಾ ಯಲ್ಲಮ್ಮ.